ವಿಜಯಪುರದಲ್ಲಿ ಧಾರಾಕಾರವಾಗಿ ಮಳೆಯಾದ ಕಾರಣದಿಂದಾಗಿ ಸಾಕಷ್ಟು ಅಸ್ತವ್ಯಸ್ತಗಳಾಗಿವೆ, ಸಾಕಷ್ಟು ಹಾನಿ ಕೂಡ ಉಂಟಾಗಿದೆ ಅಂತ ಹೇಳಬಹುದು. ಒಂದೇ ಸಮನೆ ಸುರಿದಂತಹ ಮಳೆಯಿಂದಾಗಿ ಹಲವಾರು ಗ್ರಾಮಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಹಾನಿ ಉಂಟಾಗಿದೆ. ಹೀಗಾಗಿ ಅದನ್ನು ಖುದ್ದಾಗಿ ತಾವೇ ಹೋಗಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಸಚಿವ ಎಂ ಬಿ ಪಾಟೀಲ್. ಬನ್ನಿ ಹಾಗಾದ್ರೆ ಯಾವ ರೀತಿ ಪರಿಶೀಲನೆ ನಡೆಸಿದ್ರು, ಯಾವ ರೀತಿ ವೀಕ್ಷಣೆ ನಡೀತಾ ಇತ್ತು ಅಲ್ಲಿ ಅನ್ನೋದನ್ನ ನೋಡೋಣ. ಸರ್ ಅವರು ಡ್ಯಾಮೇಜ್ ಆದ ಮೇಲೆ ಅವರಿಗೆ ಕಾಂಪನ್ಸೇಷನ್ ಬರುತ್ತೆ. ಅದೇನಾಗಿದೆ ಇದು ಮುಂದಿನ ಪತ್ರ ಸದ್ದು.